Hi guys, this is Deepak here. I welcome you all to Indian Kannadiga YouTube channel to learn. Let's keep on learning. Na YouTube channel Indian Kannadiga ge nimge ellarigu swagata. Subscribe maadi, like maadi, share maadi mattu hosa video galigoskara bell icon ana click maadi nimge hosa video galdu upload aadavaga nimge notification barutte. So nimge description playlist description section ge hodre alli nimge ella tarada playlist galu irutte bere bere hindi telugu ತಮಿಳು ಇಂಗ್ಲೀಷ್ ಮೂಲಕ ಕನ್ನಡ ಕಲಿಯುವಂಥದ್ದು, ಕನ್ನಡ ತೆಲುಗು ತಮಿಳು ಮೂಲಕ ಹಿಂದಿ ಕಲಿಯುವಂಥದ್ದು, ಕನ್ನಡ ಹಿಂದಿ ಬಳಸಿ ತೆಲುಗು ಕಲಿಯುವಂಥದ್ದು. ಸೊ ಎಲ್ಲ ಥರದ ಪ್ಲೇಲಿಸ್ಟ್ಗಳಿದ್ದಾವೆ. ಅಲ್ಲೋಗಿ ನೀವು ವಿಸಿಟ್ ಮಾಡಿದ್ರೆ ನಿಮಗೆ ಅಲ್ಲಿ ಬೇರೆ ಬೇರೆ ಎಲ್ಲ ಪ್ಲೇಲಿಸ್ಟ್ ಸಿಗುತ್ತೆ. ಸೊ ನಾನು ಇವತ್ತು ಕನ್ನಡ ಬಳಸಿ ಹಿಂದಿ ಕಲಿಯುವಂಥ ಪ್ರಯತ್ನವನ್ನು ಸರಣಿಯ ಮುಂದುವರೆದಂಥ ಭಾಗನ ಸೀರೀಸ್ನ ನೆಕ್ಸ್ಟ್ ಪಾರ್ಟ್ನ ನೋಡೋಣ. ಸೊ ನಾನು ಇವಾಗ ತಗೊಂತಾರ ಎಕ್ಸಾಂಪಲ್ ಡಾಕ್ಟರ್ ಹತ್ರ ಹೋದಾಗ. ಸೊ ಡಾಕ್ಟರ್ ಹತ್ರ ಹೋದಾಗ ಯಾವ ಥರ ಕನ್ವರ್ಸೇಷನ್ ನಡೆಯುತ್ತೆ. ಸೊ ಡಾಕ್ಟರ್ ಹತ್ರ ಹೋದಾಗ ಅವ್ರು ನಿಮಗೆ ಕೇಳ್ತಾರೆ, ನಿಮಗೆ ಪರಿಚಯ ಅವರು, ನೀವು ಹೇಗಿದ್ದೀರಿ, ನೀವು ಹೇಗಿದ್ದೀರಿ, ಆ ಕೆಸೆ ಹೋ, ಆ ಕೆಸೆ ಹೋ, ನೀವು ಆ ಕೆಸೆ ಹೋ ಹೇಗಿದ್ದೀರಿ. ನೀವು ಅವಾಗ ಏನು ಹೇಳ್ತೀರಾ, ನಿಮ್ಗೆ ಸ್ವಲ್ಪ ಜ್ವರ ಇರುತ್ತೆ, ಸೊ ಅದಕ್ಕೋಸ್ಕರ ಹೋಗಿರ್ತೀರ ಅಲ್ಲಿ. ನನಗೆ ಸ್ವಲ್ಪ ಜ್ವರವಿದೆ, ಸ್ವಲ್ಪ ಔಷಧಿ ಕೊಡಿ. ಮುಜ್ಕೋ ತೋಡಾಸ, ಮುಜ್ಕೋ ನನಗೆ ಅಂತ ಆಗುತ್ತೆ, ಥೋಡಾಸ ಸ್ವಲ್ಪ, ಬುಖಾರ್ ಹೇ ಜ್ವರವಿದೆ ನನಗೆ, ಮುಜ್ಕೋ ಥೋಡಾಸ ಸ್ವಲ್ಪ ಜ್ವರವಿದೆ ಥೋಡಾಸ. ಸ್ವಲ್ಪ ಏನ್ ಬರುತ್ತೆ, ಸ್ವಲ್ಪ ಅಂದ್ರೆ ಥೋಡ ಕುಚ್ಚು ಥೋಡ. ನನಗೆ ಸ್ವಲ್ಪ ಜ್ವರವಿದೆ, ನನಗೆ ಸ್ವಲ್ಪ ಜ್ವರವಿದೆ. ಮುಜ್ಕೋ ಥೋಡಾಸ ಬುಖಾರ್ ಹೇ, ಔಷಧಿ ದವಾಯಿ ಕೊಡಿ ದೇದೋ, ನನಗೆ ಸ್ವಲ್ಪ ಜ್ವರವಿದೆ ಔಷಧಿ ಕೊಡಿ. ಮುಜ್ಕೋ ಥೋಡಾಸ ಬುಖಾರೆ ಹವಾ ದವಾಯಿ ದೇದೋ. ಸೊ ಅದಕ್ಕೆ ಡಾಕ್ಟರ್ ಏನ್ ಹೇಳ್ತಾರೆ, ನಾವು ಬ್ಲಡ್ ಟೆಸ್ಟ್ ಮಾಡೋಣ, ನಾವು ರಕ್ತ ಪರೀಕ್ಷೆ ಮಾಡೋಣ. ನಾವು ಹಮ್ ಖೂನ್ ರಕ್ತ, ಖೂನ್ ಕಾ ಜಾಂಚ್ ರಕ್ತ ಪರೀಕ್ಷೆ ರಕ್ತದ ಪರೀಕ್ಷೆ, ಖೂನ್ ಕಾ ಜಾಂಚ್ ಕರ್ವಾಯೆಂಗೆ ಮಾಡೋಣ. ಕರ್ವಾಯಂಗೆ ಕರ್ವಾಯಂಗೆ ಅಂದ್ರೆ ಮಾಡಿಸೋಣ, ಕರೆಂಗೆ ಅಂದ್ರೆ ಮಾಡೋಣ, ಕರೆಂಗೆ. ಓಕೆ, ಕರೆಂಗೆ ನಾವು ರಕ್ತ ಪರೀಕ್ಷೆ ಮಾಡೋಣ. ಹಮ್ ಖೂನ್ ಕಾ ಜಾಂಚ್ ಕರೆಂಗೆ, ನಾವು ಹಮ್ ಖೂನ್ ಕಾ ಜಾಂಚ್ ಕರೆಂಗೆ, ನಾವು ಹಮ್ ಖೂನ್ ಕಾ ಜಾಂಚ್ ರಕ್ತ ಪರೀಕ್ಷೆ ಮಾಡೋಣ, ಕರೆಂಗೆ. ಇಂದು ಮಧ್ಯಾಹ್ನದೊಳಗೆ ರಕ್ತ ಪರೀಕ್ಷೆ ವರದಿ ನೀಡಿ. ಸೊ ಏನ್ ಹೇಳ್ತಿದ್ದಾರೆ ಡಾಕ್ಟರು, ಅವ್ರಿಗೆ ಇವತ್ತೇ ಬೇಕು ಬ್ಲಡ್ ಟೆಸ್ಟ್ ರಿಪೋರ್ಟ್ ನಿಮ್ದು. ಸೊ ಏನ್ ಹೇಳ್ತಿದ್ದಾರೆ, ಇಂದು ಮಧ್ಯಾಹ್ನ, ಆಜ್ ದುಪಹರ್, ಆಜ್ ಇಂದು. ಸ್ವಲ್ಪ ಬಾಗ್ಲಾಕೋ, ಬಾಗ್ಲಾಕೋ, ಇಂದು ಮಧ್ಯಾಹ್ನದೊಳಗೆ ರಕ್ತ ಪರೀಕ್ಷೆ ವರದಿ ನೀಡಿ. ಆಜ್ ದೊಪಹರ್, ಆಜ್ ಇಂದು, ಮಧ್ಯಾಹ್ನ ದೊಪಹರ್ ತಕ್, ಮಧ್ಯಾಹ್ನದೊಳಗೆ ಖೂನ್ ಕಾ ರಕ್ತದ ರಿಪೋರ್ಟ್ ದೇದೋ, ಪರೀಕ್ಷೆಯ ವರದಿ ನೀಡಿ. ಇಂದು ಮಧ್ಯಾಹ್ನದೊಳಗೆ ರಕ್ತ ಪರೀಕ್ಷೆ ವರದಿ ನೀಡಿ. ಆಜ್ ದೊಪಹರ್ ತಕ್ ಖೂನ್ ಕಾ ರಿಪೋರ್ಟ್ ದೇದೋ, ಮತ್ತು ನಾನು ಕೆಲವು ಔಷಧಿಯನ್ನು ಬರೆದ್ಕೊಡ್ತೀನಿ. ಹೇಳ್ತಿದ್ದಾರೆ ಅವರು, ಕೆಲವು ಔಷಧಿ ಬರೆದ್ಕೊಡ್ತಾ ಇದ್ದಾರೆ ನಿಮಗೆ. ಸೊ ಆ ಮೇ ಮತ್ತು ನಾನು ಮೇ ಅವ್ರ ಮತ್ತು ಕೆಲವು ಔಷಧಿಯನ್ನು ಕುಚ್ ದವಾಯಿಯ, ಕೆಲವು ಔಷಧಿಯನ್ನು ಕುಚ್ ದವಾಯಿಯ ಬರೆದು ಕೊಡ್ತೀನಿ. ಲಿಖ್ ಕರ್ ಬರೆದು ಕೊಡ್ತೀನಿ, ದೇತಾ ಹ್ಞೂ, ಮತ್ತು ನಾನು ಕೆಲವು ಔಷಧಿಯನ್ನು ಬರೆದು ಕೊಡ್ತೀನಿ. ಅವ್ರ ಮೇ ಕುಚ್ ದವಾಯಿಯ ಲಿಖ್ ಕರ್ ದೇತಾ ಹ್ಞೂ. ಈ ಔಷಧಿಗಳನ್ನು, ಸೊ ನೀವು ಅವ್ರಿಗೆ ಕೇಳ್ತೀರ, ಅವ್ರು ನಿಮ್ಗೆ ಹೇಳ್ತಾರೆ, ಸಾರಿ, ಈ ಔಷಧಿಗಳನ್ನು ಆರದ ನಂತರ ಆದರೆ ಯಾವಾಗ ತಗೊಬೇಕು ಅಂತ ನೀವು ಕೇಳ್ತಾ ಇದ್ದೀರಾ. ಈ ಔಷಧಿಗಳನ್ನು ಏ ದವಾಯಿ ಯೋಂಕೋ, ಈ ಔಷಧಿಗಳನ್ನು ಏ ದವಾಯಿ ಯೋಂಕೋ, ಖಾನೆ ಕೆ ಬಾದ್ ಆಹಾರದ ನಂತರ, ಬಾದ್ ಅಂದರೆ ನಂತರ, ಅಥವಾ ಯಾ ಯೂಸ್ ಮಾಡಿದ್ರೆ ಅಥವಾ ಅಂತ ಸೆಂಟೆನ್ಸಲ್ಲಿ, ಆಹಾರದ ಮೊದಲು, ಖಾನೆ ಸೆ ಪೆಹಲೆ, ಯಾವಾಗ ತಗೊಬೇಕು ಅಂತ ಕೇಳ್ತಾ ಇದ್ದೀರಾ. ಲೇನಾ ಹೇ ಯಾ ಖಾನೆಕ್ಕೆ ಬಾದ್ ಲೇನಾ ಹೇ ಅಂತ ಅವ್ರನ್ನ ಕೇಳ್ತಾರೆ, ಯಾವಾಗ ತಗೊಬೇಕು, ಕಬ್ ಲೇನಾ ಹೇ.
ओके, ये दवाइयों को खाने के बाद लेना है या खाने से पहले लेना है. ಸೊ ಆಪ್ಕು ನಿಮಗೆ ಮತ್ತೆ ಹೊಟ್ಟೆ ನೋವು ಕೂಡ ಇದೆ. ಸೊ ಅದಕ್ಕೆ ಅದನ್ನು ಹೇಳ್ತೀರಾ ನೀವು ಡಾಕ್ಟರ್ ಹತ್ರ, ಮತ್ತು ನನಗೆ ಹೊಟ್ಟೆ ನೋವು ಕೂಡ ಇದೆ, ಮತ್ತು ನನಗೆ ಆರ್ ಮುಚ್ಕೋ, ಮತ್ತು ನನಗೆ ಪೇಟ್ ಹೊಟ್ಟೆ ದರ್ದ್ ನೋವು ಕೂಡ. ಸೊ ಕೂಡ ಅಂತ ಯೂಸ್ ಮಾಡಿದಾಗ ಬಿ ಅಂತ ಬರುತ್ತೆ. ದರ್ದ್ ಬಿ ನೋವು ಕೂಡ ಹೇ ಇದೆ, ದರ್ದ್ ಬಿ, ದರ್ದ್ ಬಿ ಹೇ, ಪ್ಯಾರ್ ಬಿ ಹೇ ಅಂತಾರಲ್ಲ ಹಂಗೆ, ದರ್ದ್ ಬಿ ಹೇ ನೋವು ಕೂಡ ಇದೆ. ಅದಕ್ಕೆ ಸೊ ಡಾಕ್ಟರ್ ಅದಕ್ಕೆ ಏನು ಹೇಳ್ತಾರೆ, ಅದಕ್ಕೆ ಕೂಡ ಔಷಧ ಕೊಡ್ತೇನೆ. ಉಸ್ಕೇಲಿಯೆ ಅದಕ್ಕೆ ಕೂಡ ಭಿ ದವಾಯಿ ಔಷಧ ಕೊಡ್ತೇನೆ ದೂಂಗ. ಅದಕ್ಕೆ ಕೂಡ ಉಸ್ಕೇಲಿಯೆ ಬಿ, ಅದಕ್ಕೆ ಕೂಡ ಉಸ್ಕೇಲಿಯೆ ಬಿ ದವಾಯಿ ದೂಂಗ, ದವಾಯಿ ಔಷಧಿ ಕೊಡ್ತೀನಿ. ಬನ್ನಿ ಹೊಟ್ಟೆ ನಮಗೆ ಈ ಔಷಧಿ. ಸೊ ನಿಮ್ಗೆ ಹೇಳ್ತಿದ್ದಾರೆ ಹೊಟ್ಟೆ ನಮಗೆ ಬೇರೆ ಯಾವ ಔಷಧಿ ಕೊಡ್ತೀನಿ ಅಂತ. ಬನ್ನಿ ಹೊಟ್ಟೆ ನಿಮಗೆ ಔಷಧಿ ತಗೊಳ್ಳಿ, ಊಟಕ್ಕೆ ಮುಂಚಿತವಾಗಿ ತಗೊಳ್ಳಿ, ಮತ್ತೆ ಹಾಗೆ ಚುಚ್ಚುಮದ್ದನ್ನು ತಗೊಳ್ಳಿ, ಇಂಜೆಕ್ಷನ್ ತಗೊಳ್ಳಿ. ಹಾವು ಬನ್ನಿ ಹಾವು ಪೇಟ್ ದರ್ದ್ ಹೊಟ್ಟೆ ನೋವು ಹೊಟ್ಟೆ ನೋವಿಗೆ ಹೊಟ್ಟೆ ನೋವಿಗೆ ಪೇಟ್ ದರ್ದ್ ಕೇಳಿಯೆ ಹೊಟ್ಟೆ ನೋವಿಗೆ ಪೇಟ್ ದರ್ದ್ ಕೇಳಿಯೇ ಈ ದವಾಯಿ ಈ ಔಷಧಿ ಊಟಕ್ಕೆ ಮುಂಚಿತವಾಗಿ ಖಾನೆ ಸೆ ಪೆಹಲೆ ಖಾನೆ ಊಟ ಖಾನದ ಊಟ ಸೆ ಪೆಹಲೆ ಅಂದ್ರೆ ಅದಕ್ಕಿಂತ ಮೊದಲೇ ಮುಂಚಿತವಾಗಿ ತೆಗೆದುಕೊಳ್ಳಿ. ಲೋ ಲೇ ಲೋ ಏನೋ ಲೇ ಲೋ ಆರ್ ಇಂಜೆಕ್ಷನ್ ಬಿ ಲೇ ಲೋ ಮತ್ತು ಚುಚ್ಚುಮದ್ದನ್ನು ಸಹ ತೆಗೆದುಕೊಳ್ಳಿ. ಸಹ ಅಂದ್ರೆ ಬಿ ಇದನ್ನ ನೆನ್ಪಿಟ್ಕೊಳ್ಳಿ. ಲೇ ಲೋ ತೆಗೆದುಕೊಳ್ಳಿ ಆರ್ ಮತ್ತು ಇಂಜೆಕ್ಷನ್ ಬಿ ಚುಚ್ಚುಮದ್ದನ್ನು ಸಹ ಲೇ ಲೋ ತೆಗೆದುಕೊಳ್ಳಿ. ಸರಿ ಡಾಕ್ಟರ್ ನಾನು ಹೋಗ್ತೀನಿ. ಸೊ ನೀವು ಅವ್ರಿಗೆ ಹೇಳ್ತಾ ಇದ್ದೀರಾ ಆಯ್ತಲ್ವಾ ಡಯಾಗ್ನೋಸಿಸ್, ಸೊ ಹೋಗ್ತೀನಿ ಅಂತ ಹೇಳ್ತೀರಾ. ಠೀಕ್ ಹೇ ಸರಿ ಡಾಕ್ಟರ್ ಟೀಕೆ ಡಾಕ್ಟರ್ ಸಹಿ ಡಾಕ್ಟರ್ ಸರಿ ಡಾಕ್ಟರ್ ಟೀಕೆ ಡಾಕ್ಟರ್ ನಾನು ಮೇ ಚಲ್ತಾ ಹೂ ಹೋಗ್ತೇನೆ. ಚಲ್ತಾ ಹೂ ಅಂದ್ರೆ ಹೋಗ್ತೇನೆ. ಸೊ ಮತ್ತೆ ನೀವು ಹೇಳ್ತೀರಾ ಜ್ವರ ಮತ್ತೆ ಇದ್ರೆ ನಾಳೆ ನಿಮ್ಮ ಬಳಿ ಮತ್ತೆ ಬರ್ತೀನಿ. ಬರುತ್ತೇನೆ ಜ್ವರ ಮತ್ತೆ ಇದ್ರೆ ನಾಳೆ ನಿಮ್ಮ ಬಳಿಗೆ ಬರ್ತೇನೆ. ಜ್ವರ ಮತ್ತಿದ್ರೆ ನಾಳೆ ನಿಮ್ಮ ಬಳಿಗೆ ಬರುತ್ತೇನೆ. ಬುಖಾರ್ ರಹೇಗಾತು ಬುಖಾರ್ ಜ್ವರ ರಹೇಗಾತು ಇದ್ರೆ ಕಲ್ ನಾಳೆ ಆಪ್ಕೆ ಪಾಸ್ ನಿಮ್ಮ ಬಳಿ ಆಪ್ಕೆ ಪಾಸ್ ನಿಮ್ಮ ಬಳಿ ಫಿರ್ಸೆ ಆವುಂಗ ಮತ್ತೆ ಬರ್ತೀನಿ ಅಂತ. ಮತ್ತೆ ಬರ್ತೀನಿ ಪುನಃ ಬರ್ತೀನಿ ಫಿರ್ಸೆ ಪುನಃ ಆವುಂಗ ಬರ್ತೇನೆ. ಬುಖಾರ್ ರಹೇಗಾತು ಜ್ವರ ಮತ್ತಿದ್ರೆ ಕಲ್ ನಾಳೆ ಆಪ್ಕೆ ಪಾಸ್ ನಿಮ್ಮ ಬಳಿಗೆ ಫಿರ್ಸೆ ಆವುಂಗ ಮತ್ತೆ ಬರ್ತೇನೆ. ಸೊ ನಿಮ್ಗೆ ಊಟಕ್ಕೆ ಏನು ತಗೊಬೇಕು ಅಂತ ಡಾಕ್ಟರ್ನ ಕೇಳ್ತಾ ಇದ್ದಾರೆ. ಮತ್ತೆ ಊಟ ಏನು ತಗೊಳ್ಬೇಕು ಆರ್ ಖಾನ ಕ್ಯಾ ಲೇನಾ ಚಾಹಿಯೆ ಖಾನ ಊಟ ಕ್ಯಾ ಏನು ಲೇನಾ ಚಾಹಿಯೆ ತಗೊಳ್ಬೇಕು. ಮತ್ತೆ ಆರ್ ಖಾನ ಕ್ಯಾ ಊಟ ಏನು ಲೇನಾ ಚಾಹಿಯೆ ತಗೊಳ್ಬೇಕು. ಡಾಕ್ಟರ್ ಏನಂತಾರೆ ಅದಕ್ಕೆ ನೀವು ಏನನ್ನಾದ್ರೂ ತಿನ್ಬೋದು ಅದ್ರ ಬಗ್ಗೆ ಏನು ಅಭ್ಯಂತರ ಇಲ್ಲ. ಆಪ್ ಕುಚ್ ಬಿ ಖಾ ಸಕ್ತೆ ಹೋ ಉಸ್ಮೇ ಕೋಯಿ ಬಾತ್ ನಹೀ ಹೈ ನೀವು ಏನ್ ಬೇಕಾದ್ರೂ ತಿನ್ಬೋದು ಅದ್ರ ಬಗ್ಗೆ ಏನು ಅಭ್ಯಂತರ ಇಲ್ಲ. ಆಪ್ ಕುಚ್ ಬಿ ಆಪ್ ನೀವು ಕುಚ್ ಬಿ ಏನನ್ನಾದರೂ ಖಾ ಸಕ್ತೆ ಹೋ ತಿನ್ಬಹುದು. ಉಸ್ಮೇ ಕೋಯಿ ಬಾತ್ ನಹೀ ಉಸ್ಮೇ ಕೋಯಿ ಅದರಲ್ಲಿ ಬಗ್ಗೆ ಯಾವುದೇ ಒಂದು ಅಭ್ಯಂತರ ಇಲ್ಲ. ಸೊ ತಿರ್ಗಾ ನೋಡ್ಕೊಂಬೋಣ ನಾವು ಒಂದು ಗ್ಲಾನ್ಸ್ ಮಾಡೋಣ ಸ್ಟಾರ್ಟಿಂಗ್ ಇಂದ. ನೀವು ಹೇಗಿದ್ದೀರಿ ನೀವು ಹೇಗಿದ್ದೀರಿ ಆಪ್ ಕೆಸೆ ಹೋ ನನಗೆ ಸ್ವಲ್ಪ ಜ್ವರವಿದೆ ಮುಸ್ಕೋ ಥೋಡಾಸ ಬುಖಾರ್ ಹೇ ಔಷಧಿ ಕೊಡಿ ದವಾಯಿ ದೇದು. ನಾವು ರಕ್ತ ಪರೀಕ್ಷೆ ಮಾಡೋಣ ಹಮ್ ಖೂನ್ ಕಾ ಜಾಂಚ್ ಕರೆಂಗೆ ಹಮ್ ಖೂನ್ ಕಾ ಜಾಂಚ್ ಕರೆಂಗೆ ಹಮ್ ಖೂನ್ ಕಾ ಜಾಂಚ್ ಕರೆಂಗೆ ಇಂದು ಮಧ್ಯಾಹ್ನದೊಳಗೆ ಆಜ್ ದುಪಹರ್ ತಕ್ ಪರೀಕ್ಷೆ ರಕ್ತ ಪರೀಕ್ಷೆ ವರದಿ ನೀಡಿ ಖೂನ್ ಕಾ ರಿಪೋರ್ಟ್ ದೇದು ಮತ್ತು ನಾನು ಕೆಲವು ಔಷಧಿ ಬರ್ಕೊಡ್ತೀನಿ ಮತ್ತು ನಾನು ಕೆಲವು ಔಷಧಿ ಬರ್ಕೊಡ್ತೀನಿ ಆರ್ ಮೈ ಕೋಚ್ ದವಾಯಿಯ ಲಿಕ್ಕರ್ ದೇತಾ ಹೂ ಈ ಔಷಧಿಗಳನ್ನು ಆಹಾರ ನಂತರ ಅಥವಾ ಆಹಾರ ಮೊದಲು ಯಾವಾಗ ತೆಗೆದುಕೊಳ್ಬೇಕು ಏನೋ ಎಲ್ಲಿಗೆ ಈ ಔಷಧಿಗಳನ್ನು ಆಹಾರದ ನಂತರ ಅಥವಾ ಆಹಾರದ ಮೊದಲು ನೋಡಿದೀನಿ ಎರಡು ಹೋಗಿ ಬರ್ತೀನಿ ಈ ಔಷಧಿಗಳನ್ನು ಆಹಾರದ ನಂತರ ಏ ದವಾಯಿ ಅಂಕು ಈ ಔಷಧಿಗಳನ್ನು ಖಾನೆಕೆ ಬಾದ್ ಆಹಾರದ ನಂತರ ಖಾನೆಕೆ ಬಾದ್
ಆಹಾರದ ನಂತರ ಯಾ ಅಥವಾ ಕನಸೆ ಪೆಹಲೆ ಆಹಾರದ ಮೊದಲು ಲೆನಾಯೆ ತೆಗೆದುಕೊಳ್ಳಬೇಕು ಹಾಗೆ ಮತ್ತು ನನಗೆ ಹೊಟ್ಟೆ ನೋವು ಕೂಡ ಇದೆ ಆರ್ ಮುಚ್ಕೋ ಆರ್ ಮುಚ್ಕೋ ಮತ್ತು ನನಗೆ ಪೇಟ್ ದರ್ದ್ ಬಿ ಹೇ ಹೊಟ್ಟೆ ನೋವು ಕೂಡ ಇದೆ ಅದಕ್ಕೆ ಕೂಡ ಔಷಧಿ ಕೊಡ್ತೇನೆ ಸೊ ಡಾಕ್ಟರ್ ಡಾಕ್ಟರ್ ಏನು ಹೇಳ್ತಾರೆ ನಿಮ್ಗೆ ಅದಕ್ಕೂ ಕೂಡ ಔಷಧಿ ಕೊಡ್ತೀನಿ ಉತ್ಕೆ ಲಿಯೇ ಬಿ ದವಾಯಿ ದೂಂಗಾ ಬನ್ನಿ ಹೊಟ್ಟೆ ನೋವಿಗೆ ಔಷಧಿ ಊಟಕ್ಕೆ ಮುಂಚಿತ ತೆಗೆದುಕೊಳ್ಳಿ ಮತ್ತು ಚುಚ್ಚುಮದ್ದನ್ನು ಸಹ ತೆಗೆದುಕೊಳ್ಳಿ ಆವು ಪೇಟ್ ದರ್ದ್ ಕೇಲಿಯೇ ಏ ದವಾಯಿ ಕಾನಿಸೆ ಪೆಹಲೆ ಲೇ ಲೋ ಆ ಇಂಜೆಕ್ಷನ್ ಬಿ ಲೇ ಲೋ ಸರಿ ಡಾಕ್ಟರ್ ನಾನು ಹೋಗ್ತೀನಿ ಟೀಕ್ ಹೇ ಡಾಕ್ಟರ್ ಮೈ ಚಲ್ತಾ ಹೂ ದವಾ ಮೇ ಯಾದ ರಖನ ಅಲ್ವಾ ಜ್ವರ ಮತ್ತೆ ಇದ್ರೆ ನಾಳೆ ತಿರ್ಗಾ ನಿಮ್ಮ ಹತ್ರ ಬರ್ತೀನಿ ಬುಖಾರ್ ರಹೇಗಾ ತುಕಲ್ ಆಪ್ಕೆ ಪಾಸ್ ಫಿರ್ ಸೆ ಆವುಂಗಾ ಮತ್ತೆ ಊಟ ಏನು ತಗೊಳ್ಬೇಕು ಅವ್ರ ಖಾನಾ ಕ್ಯಾ ಲೇನಾ ಚಾಹಿ ನೀವು ಏನ್ ಬೇಕಾದ್ರೂ ತಿನ್ಬೋದು ಅದ್ರ ಬಗ್ಗೆ ಏನೋ ಅಭ್ಯಂತರ ಇಲ್ಲ ಕುಚ್ ಬೀಗ ಆಸಕ್ತಿ ಉಸ್ಮೇ ಕೋಯಿ ಮಾತ್ ನಿಮಗೆ ಐ ಹೋಪ್ ಯು ಫೌಂಡ್ ಮೈ ವಿಡಿಯೋ ಯೂಸ್ಫುಲ್ ಇನ್ ಲರ್ನಿಂಗ್ ಹಿಂದಿ ಯೂಸಿಂಗ್ ಕನ್ನಡ ಉಪಯೋಗ ಆಗಿರುತ್ತೆ ಅಂತ ಅಂದ್ಕೊಂಡು ಇಲ್ಲಿ ಈ ವಿಡಿಯೋನ ಮುಗಿಸ್ತೀನಿ ಸೊ ನಿಮಗೆ ಇನ್ನು ಕಲಿಬೇಕು ಅಂತ ಇದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಆನ್ ಮೈ ನಂಬರ್ ಪ್ರೊವೈಡೆಡ್ ಇನ್ ದ ಅಬೌಟ್ ಸೆಕ್ಷನ್ ಅಬೌಟ್ ಸೆಕ್ಷನ್ಗೆ ಹೋದರೆ ಅಲ್ಲಿ ಸಿಗುತ್ತೆ ವಿ ಕ್ಯಾನ್ ಹ್ಯಾವ್ ಅ ಸೆಷನ್ ಆನ್ ಗೂಗಲ್ ಮೀಟ್ ಟು ಲರ್ನ್ ಕನ್ನಡ ಸಾರಿ ಹಿಂದಿ ಯೂಸಿಂಗ್ ಕನ್ನಡ ಏನೇ ಲರ್ನ್ ಹಿಂದಿ ಯೂಸಿಂಗ್ ಕನ್ನಡ ವಾಟ್ ಎವರ್ ಕ್ಯಾಟಗರಿ ಲರ್ನ್ ಹಿಂದಿ ಯೂಸಿಂಗ್ ಕನ್ನಡ ಲರ್ನ್ ಹಿಂದಿ ಯೂಸಿಂಗ್ ತೆಲುಗು ಲರ್ನ್ ಏನೋ ಕನ್ನಡ ಯೂಸಿಂಗ್ ತೆಲುಗು ಲರ್ನ್ ತೆಲುಗು ಯೂಸಿಂಗ್ ಕನ್ನಡ ಸೊ ಯಾವುದೇ ಥರದ ಸೆಷನ್ಗಳು ನಾವು ನಿಮಗೆ ಮಾಡೋಕ್ಕೆ ಐ ಆಮ್ ಓಕೆ ವಿತ್ ಇಟ್ ಸೊ ಪ್ಲೀಸ್ ಟೇಕ್ ಕೇರ್ ಸ್ಟೇ ಸೇಫ್ ಜೈ ಹಿಂದ್ ಜೈ ಕರ್ನಾಟಕ